ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಭವ್ಯ ಜಯರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಇನ್ನೂ ನಾಲ್ಕು ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮುದ್ರೆ ಮಾಡುವಾಗ ಯಾವಾಗಲೂ ಪೂರ್ವಾಭಿಮುಖವಾಗಿ ಸುಖಾಸನದಲ್ಲಿ ನೇರವಾಗಿ ಕುಳ್ತ್ಕೊಂಡು ಮುದ್ರೆ ಮಾಡೋದ್ರಿಂದ ಹೆಚ್ಚು ಲಾಭ. ಇಲ್ಲ ನಮಗಾಗಲ್ಲ ಅನ್ನೋರು ಚೇರ್ ಮೇಲೆ ಕೂತ್ಕೊಂಡು ಸಹ ಮಾಡ್ಬೋದು, ಅದರಿಂದನೂ ಉಪಯೋಗ ಇದೆ. ಮೊದಲನೇ ಮುದ್ರಾ ಬಂದು ಧರ್ಮಚಕ್ರ ಮುದ್ರಾ. ಈ ಮುದ್ರಾ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೋಬೋದು ಹಾಗೂ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೋದು, ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸ್ಕೋಬೋದು. ನೆಕ್ಸ್ಟ್ ಮುದ್ರಾ ಬಂದು ಕುಬೇರ ಮುದ್ರಾ. ಈ ಮುದ್ರೆಯ ಉಪಯೋಗ ಬಂದು ನಮ್ಮ ಮನಸ್ಸಿಗೆ ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ನೀಡುತ್ತದೆ, ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ನಮ್ಮ ಬಾಳಲ್ಲಿ ಸಮೃದ್ಧಿಯೂ ಹೆಚ್ಚಾಗುತ್ತದೆ ಹಾಗೂ ಮತ್ತು ಕಿವಿ ಮತ್ತು ಮೂಗಿನ ಸಮಸ್ಯೆಗೆ ತುಂಬ ಒಳ್ಳೆಯ ಮುದ್ರೆ. ನೆಕ್ಸ್ಟ್ ಮುದ್ರಾ ಬಂದು ಮುಕುಳ ಮುದ್ರಾ. ಈ ಮುದ್ರೆಯ ಉಪಯೋಗ ಬಂದು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ನೈಸರ್ಗಿಕ ಶಕ್ತಿಯನ್ನು ನೀಡುತ್ತದೆ, ನಮ್ಮಲ್ಲಿ ಇರುವಂತಹ ಭಯ ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಹೋಗುತ್ತದೆ. ನೆಕ್ಸ್ಟ್ ಮುದ್ರೆ ಬಂದು ಕ್ಷಿಪಾನ ಮುದ್ರಾ. ಈ ಮುದ್ರೆಯ ಉಪಯೋಗ ಬಂದು ನಮ್ಮಲ್ಲಿರುವಂತಹ ಎಲ್ಲ ರೀತಿಯ ಒತ್ತಡಗಳನ್ನು ನಿವಾರಣೆ ಮಾಡುತ್ತದೆ, ಚರ್ಮ ಮತ್ತು ಶ್ವಾಸಕೋಶದ ಸಮಸ್ಯೆ ನಿವಾರಣೆಯಾಗುತ್ತದೆ, ಬೇಡದ ಗಾಳಿಯನ್ನು ದೇಹದಿಂದ ಹೊರಹಾಕುತ್ತದೆ ಹಾಗೂ ಉಸಿರಾಟದ ತೊಂದರೆಯನ್ನು ನಿವಾರಣೆ ಮಾಡುತ್ತದೆ. ವೀಕ್ಷಕರೇ, ಈ ಮುದ್ರೆಗಳನ್ನು ಪ್ರತಿದಿನ 15 ನಿಮಿಷದ ಥರ 3 ಬಾರಿ ಮಾಡಿ. ನಿಮಗೆ ಸಮಯ ಇತ್ತು ಅಂದರೆ, ಇಲ್ಲ ಅಂತ ಅಂದರೆ 1 ಬಾರಿ 15 ನಿಮಿಷ ಮಾಡಿ. ಯಾರಿಗೂ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೂ ಹೆಚ್ಚು ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು.